ओम पुण्यां भोज विकासाया पापात् वान्तक्षयाय च श्रीमात् आवीरदो भूमौ रामानुज दिवाकराः अस्मत् गुरुभ्यो नमः अस्मत् परम गुरुभ्यो नमः अस्मत् परमेष्टि गुरुभ्यो नमः श्रीमते रामानुजाय नमः श्री राम मिश्राय नमः श्री पुंडरीकाक्षाय नमः श्रीमन्नातमनये नमः श्रीमते षडगोपाय नमः श्रीमते विश्वक्सेनाय नमः श्रीयै नमः श्रीधराय नमः सर्व गुरु पादुकाभ्यां नमो नमः। नमस्कारम। माय नेम इज पंडित जी विष्णुवर्धन, हिंदू टेंपल ऑफ जैन सेंटर, लास वेगास। हैप्पी रामानुज जयंती विशस टू हाल। 1003ನೇಯ ರಾಮಾನುಜ ಜಯಂತಿಯ ಆರ್ಥಿಕ ಶುಭಾಶಯಗಳು. ಈ ದಿವಸ ರಾಮಾನುಜ ಜಯಂತಿಯ ಮಹತ್ವದ ಕಾರಣ ನಾವು ರಾಮಾನುಜರ ವಿಶೇಷವಾದಂತಹ ಮಹಿಮೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಮಗೆ ರಾಮಾನುಜರು ಅಂತ ಹೇಳಿದ ತಕ್ಷಣ ನೆನಪಿಗೆ ಬರುವುದು ಗುರು ಅನ್ನುವ ಒಂದು ಸ್ಥಾನ. ನಮ್ಮ ಸನಾತನ ಸಾಂಪ್ರದಾಯದ ಪದ್ಧತಿಯಲ್ಲಿ ಗುರುವಿಗೆ ಮಹತ್ವವಾದ ಸ್ಥಾನಮಾನವನ್ನು ನೀಡಲಾಗಿದೆ. ಗುರು ಅಂತ ಹೇಳಿದರೆ ಅಜ್ಞಾನವನ್ನು ಅಂಧಕಾರವನ್ನು ದೂರ ಮಾಡಿ ನಮಗೆ ಜ್ಞಾನವನ್ನು ಯಾರು ಪ್ರಸಾದವನ್ನು ಮಾಡುತ್ತಾರೋ ಅವರಿಗೆ ಗುರು ಅಂತ ಹೇಳುತ್ತೇವೆ. ಅಂತಹ ಗುರು ಭಗವದ್ ರಾಮಾನುಜರ ಜಯಂತಿಯ ಅಂಗವಾಗಿ ಅವರ ಕೆಲವು ಮಹಿಮೆಗಳನ್ನು ಈ ದಿವಸ ನಾವೆಲ್ಲರೂ ತಿಳಿದುಕೊಳ್ಳೋಣ. ಏಕೆಂದರೆ ನಮ್ಮ ದೇಹದಲ್ಲಿ ಗುರುವಿನ ತತ್ವ ಕೂಡ ಒಂದು ವಿಶೇಷ ಸ್ಥಾನ ಪಡೆದಿದೆ. ನಮ್ಮ ಶಿರದ ಮಧ್ಯಭಾಗದಲ್ಲಿ ನಮಗೆ ಬ್ರಹ್ಮರಂಧ್ರ ಇರುತ್ತೆ, ಅದರ ಒಳಗಡೆ ಸಹಸ್ರ ಪದ್ಮಗಳಿಂದ ಕೂಡಿರತಕ್ಕಂತಹ ಗುರುವಿನ ತತ್ವ ಪ್ರತಿ ನಿಮಿಷ ಆ ಒಂದು ತತ್ವದ ಪ್ರಸಾರ ನಡೀತಾ ಇರುತ್ತೆ. ಗುರುವಿನ ಅನುಗ್ರಹಕ್ಕಾಗಿ ಆ ಒಂದು ಗುರುವಿನ ಸಹಸ್ರದಳ ಪದ್ಮದ ಮಂಡಲಾಕಾರದಲ್ಲಿ ಗುರುವಿನ ವಿಶೇಷವಾದಂತಹ ಜಪ ನಿರಂತರವಾಗಿ ನಡೆಯುತ್ತಿರುತ್ತದೆ. ಅಂತಹ ನಿರಂತರವಾಗಿ ನಡೆಯುವಂತಹ ಜಪದ ಮಹಿಮೆಯನ್ನು ಪ್ರತಿ ದಿವಸ ನಾವು ಮಾಡುವುದು ಬಹಳ ವಿಶೇಷ. ಯಾಕೆ ಅಂತೇಳಿದರೆ ಗುರುವಿನ ಅನುಗ್ರಹವನ್ನು ಪಡೆಯಬೇಕಾದರೆ ವಿಶೇಷವಾಗಿ ಯಾವುದೇ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಪ್ರಥಮ ಸ್ಥಾನ ಗುರುವಿಗೆ ನೀಡಲಾಗಿದೆ. ಗುರುವಿನ ಸ್ಮರಣೆ ಮಾಡಿದ ನಂತರವೇ ಎಲ್ಲ ಪೂಜಾ ಕಾರ್ಯ ಕೈಂಕರ್ಯಗಳು ನಾವು ಪ್ರಾರಂಭ ಮಾಡಲ್ಪಡುತ್ತೇವೆ. ಆದ್ದರಿಂದ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಈ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸ್ವರೂಪವೇ ಈ ಪ್ರಕೃತಿಯಲ್ಲಿ ನಮಗೆ ಕಾಣುವಂತಹ ದೈವ. ಅವರಿಗೆ ನಾವು ನಮಸ್ಕಾರ ಮಾಡಿದರೆ ಸಾಕು, ಅವರೇ ನಮಗೆ ಪ್ರತ್ಯಕ್ಷವಾದ ದೈವ, ಅವರನ್ನೇ ನಾವು ಗುರುಗಳು ಅಂತ ಹೇಳುತ್ತೇವೆ. ಅಂತಹ ಗುರು ಪ್ರಾರ್ಥನೆಯನ್ನು ಮಾಡುತ್ತಾ ನಾವು ಎಲ್ಲ ಒಂದು ಪೂಜೆಗಳನ್ನು ಪ್ರಾರಂಭ ಮಾಡುತ್ತೇವೆ. ಈ ದಿವಸ ಆ ಗುರುವಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟು ನಾವು ಆ ಗುರುವಿನ ಅನುಗ್ರಹವನ್ನು ಪಡೆದರೆ ಸಾಕು, ನಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ವಿಮುಕ್ತಿಯನ್ನು ಹೊಂದಿ ಭಗವಂತನ ಅನುಗ್ರಹವನ್ನು ಹೊಂದುತ್ತೇವೆ. ಅಂತಹ ವಿಶೇಷವಾದಂತಹ ಭಗವದ್ ರಾಮಾನುಜರ ಸ್ವಲ್ಪ ಜೀವನದ ಮಹತ್ವೆಯನ್ನು ನಾವು ತಿಳಿದುಕೊಳ್ಳೋಣ. ಪ್ರಪ್ರಥಮ ಬಾರಿಗೆ ರಾಮಾನುಜರು ತಮಿಳುನಾಡಿನ ಚೆನ್ನೈ ಸಮೀಪದಲ್ಲಿರ್ತಕ್ಕಂತಹ ಶ್ರೀ ಪೆರಂಬುದೂರಿನಲ್ಲಿ ಜನಿಸಿದರು. ಇವರ ಜನನ ಕಾಲ 1017ರಿಂದ 1137. ಇವರು ಪಿಂಗಳ ನಾಮ ಸಂವತ್ಸರ ವೈಶಾಖ ಮಾಸ ಶುದ್ಧ ಪಂಚಮಿ ದಿವಸ ಆರಿದ್ರಾ ನಕ್ಷತ್ರ ಕಟಕ ಲಗ್ನ ಗುರುವಾರ ದಿವಸ ರಾಜಯೋಗದಲ್ಲಿ ಜನನವನ್ನು ಪಡೆದಿರುತ್ತಾರೆ. ಇವರು ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಇವರು ಈ ರಾಮಾನುಜರ ಒಂದು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು. ರಾಮಾನುಜರು ವಿಶೇಷವಾಗಿ ವೇದಾಧ್ಯಯನಕ್ಕಾಗಿ ಶ್ರೀರಂಗಕ್ಕೆ ಹೋಗಿ ಶ್ರೀರಂಗದಲ್ಲಿ
ತಿರುಕ್ಕೋಟಿ ನಂಬಿ ಎಂಬ ಗುರುಗಳ ಹತ್ತಿರ ವೇದಾಧ್ಯಯನ ಮಾಡುವ ಸಂದರ್ಭದಲ್ಲಿ ಒಂದು ದಿವಸ ಆ ತಿರುಕ್ಕೋಟಿ ನಂಬಿಯವರು ರಾಮಾನುಜರಿಗೆ ಮತ್ತು ಅವರ ಸಹಪಾಠಿಗಳಿಗೆ ಒಂದು ಗುಪ್ತ ಗೌಪ್ಯ ಮಂತ್ರವನ್ನು ಉಪದೇಶ ಮಾಡುತ್ತೇನೆ ಅಂತ ಹೇಳಿದಾಗ ಎಲ್ಲರೂ ಆಸಕ್ತಿಯಿಂದ ಗುರುವಿನ ಹತ್ತಿರ ಹೋಗಿ ಆ ಗೌಪ್ಯ ಮಂತ್ರವನ್ನು ಉಪದೇಶ ಮಾಡಿಸಿಕೊಳ್ಳುತ್ತಾರೆ. ಆಗ ತಿರುಕ್ಕೋಟಿ ನಂಬಿ ಗುರುಗಳು ಹೇಳುತ್ತಾರೆ, ಈ ಮಂತ್ರದ ಉಪದೇಶವನ್ನು ಯಾರು ಕೇಳುತ್ತಾರೋ ಅವರು ಸ್ವರ್ಗ ಮೋಕ್ಷಗಳನ್ನು ಪಡೆಯುತ್ತಾರೆ. ಯಾರು ಈ ಮಂತ್ರಗಳನ್ನು ಬೇರೆಯವರಿಗೆ ಹೇಳುತ್ತಾರೋ ಅವರು ನರಕವನ್ನು ಅನುಭವಿಸುತ್ತಾರೆ ಅಂತ ಹೇಳಿದ ತಕ್ಷಣ ಭಗವದ್ ರಾಮಾನುಜರು ಆ ಒಂದು ಪಾಠಶಾಲೆಯಿಂದ ಹೊರಬಂದು ಶ್ರೀರಂಗದಲ್ಲಿರ್ತಕ್ಕಂತಹ ರಂಗಾರಂಗದ ಮಹಾಗೋಪುರವನ್ನು ಹೇರಿ ಅಲ್ಲಿರ್ತಕ್ಕಂಥ ಭಗವದ್ ಭಕ್ತರನ್ನು ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡಿ ಎಲ್ಲರಿಗೂ ಜೋರಾಗಿ ಕರೆದು ಈ ಒಂದು ವಿಶೇಷವಾದಂತಹ ಗೌಪ್ಯ ಗುಪ್ತ ಮಂತ್ರ ನನ್ನಲ್ಲಿದೆ, ಎಲ್ಲರೂ ಈ ಮಂತ್ರವನ್ನು ಕೇಳಿದರೆ ಸಾಕು, ತಮ್ಮ ಪಾಪಗಳೆಲ್ಲ ನಿವಾರಣೆಯಾಗಿ ತಮಗೆ ಪುಣ್ಯವು ಲಭಿಸಿ ತಾವುಗಳು ಮೋಕ್ಷ ಪ್ರಾಪ್ತಿಯನ್ನು ಅನುಭವಿಸುತ್ತೀರಾ ಅಂತ ಹೇಳಿದ ತಕ್ಷಣ ಎಲ್ಲರೂ ಹತ್ತಿರ ಬಂದಾಗ ಜೋರಾಗಿ ಈ ಪರಮ ಪದ ಪರಮ ಪವಿತ್ರವಾದಂತಹ ಮೂಲ ಮಂತ್ರದ ಜಪವನ್ನು ಮಾಡುತ್ತಾರೆ. ಈ ಮಂತ್ರ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜೋರಾಗಿ ಹೇಳಿದ ತಕ್ಷಣ ಎಲ್ಲರೂ ಒಂದು ಕ್ಷಣ ಮೂಕವಿಸ್ಮಕರಾಗಿ ಆ ಒಂದು ಮಂತ್ರವನ್ನು ಕೇಳುತ್ತಾರೆ. ಅಲ್ಲೇ ಇರತಕ್ಕಂತಹ ತಿರುಕ್ಕೋಟಿ ನಂಬಿಯ ಶಿಷ್ಯರು ಈ ಎಲ್ಲ ಒಂದು ಚಿತ್ರಣವನ್ನು ನೋಡಿ ಗುರುಗಳ ಹತ್ತಿರ ಹೋಗಿ ಈ ಒಂದು ನಡೆದ ವೃತ್ತಾಂತವನ್ನು ಹೇಳಿದ ತಕ್ಷಣ ಅಲ್ಲಿರ್ತಕ್ಕಂತಹ ಗುರುಗಳು ತಿರುಕ್ಕೋಟಿ ನಂಬಿ ಆ ಒಂದು ಭಗವದ್ ರಾಮಾನುಜರ ಹತ್ತಿರ ಬಂದು ಅವರನ್ನು ಪ್ರಶ್ನೆ ಮಾಡುತ್ತಾರೆ. ನಾನು ನಿನಗೆ ಹೇಳಿದ್ದೆ, ಈ ಗುಪ್ತ ಗೌಪ್ಯ ಮಂತ್ರವನ್ನು ಯಾರಿಗಾದರೂ ಹೇಳಿದ್ದೇ ಆದರೆ ಯಾರು ಹೇಳುತ್ತಾರೋ ಅವರು ನರಕದ ಪ್ರಾಪ್ತಿಯನ್ನು ಹೊಂದುತ್ತಾರೆ, ಯಾರು ಕೇಳುತ್ತಾರೆ ಅವರು ಸ್ವರ್ಗವನ್ನು ಹೊಂದುತ್ತಾರೆ. ಆದ್ದರಿಂದ ನಾನು ಹೇಳಿರ್ತಕ್ಕಂತಹ ಈ ಮಂತ್ರವನ್ನು ನನ್ನ ಆಜ್ಞೆ ಇಲ್ಲದಂತೆ ನೀನು ಈ ಆಜ್ಞೆಯನ್ನು ಮೀರಿ ಈ ಒಂದು ಮಂತ್ರದ ಉಲ್ಲಂಘನೆಯನ್ನು ಮಾಡಿದ್ದೀರಾ, ಆದ್ದರಿಂದ ನನಗೆ ತುಂಬ ದುಃಖ ಆಗುತ್ತಿದೆ ಅಂತ ಹೇಳಿದ ತಕ್ಷಣ ಅಲ್ಲಿ ಭಗವದ್ ರಾಮಾನುಜರು ಅವರಿಗೆ ಉತ್ತರವನ್ನು ಕೊಡುತ್ತಾರೆ. ಈ ದಿವಸ ನಾನು ಎಲ್ಲರಿಗೂ ಓಂ ನಮೋ ನಾರಾಯಣಾಯ, ಓಂ ಅಂತೇಳಿದ್ರೆ ವಿಶೇಷವಾದಂತಹ ಪ್ರಣವ, ಓಂಕಾರ ಬಿಂದು ಸಂಯುಕ್ತ ನಿತ್ಯಂ ಧ್ಯಾಯಂತಿ ಯೋಗಿನ ಕಾಮದ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ, ಅಂತಹ ಎಲ್ಲ ಕಾಮ ಮೋಕ್ಷಗಳನ್ನು ಕೊಡ್ತಕ್ಕಂತಹ ಆ ಓಂಕಾರವನ್ನು ಪ್ರಾರಂಭಿಸಿ ನಮಃ ಅಂದರೆ ಭಗವಂತನಿಗೆ ನಮಿಸುತ್ತಿದ್ದೇನೆ. ನಾರಾಯಣಾಯ, ನಾರ ಅಂತೇಳಿದ್ರೆ ಜ್ಞಾನ, ಆಯಣಾಯ ಅಂತೇಳಿದ್ರೆ ನಿಧಿ, ಜ್ಞಾನ ನಿಧಿಯನ್ನು ಎಲ್ಲರಿಗೂ ನಾನು ಪ್ರಸಾದವ ರೂಪದಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಈ ಮಂತ್ರ ಕೇಳಿದವರೆಲ್ಲ ಮೋಕ್ಷ ಸ್ವರ್ಗಗಳನ್ನು ಪಡೆಯುತ್ತಾರೆ, ಆದರೆ ನಾನೊಬ್ಬನೇ ಮಾತ್ರ ನರಕಕ್ಕೆ ಹೋಗುತ್ತೇನೆ, ಇದರಿಂದ ನನಗೆ ತೊಂದರೆ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಗುರುವಾಗಿರ್ತಕ್ಕಂತಹ ತಿರುಕ್ಕೋಟಿ ನಂಬಿಯವರಿಗೆ ಅಜ್ಞಾನದ ನೇತ್ರ ಅರಿವಾಗಿ ಅವರಿಗೆ ಜ್ಞಾನ ನೇತ್ರವು ಉತ್ಪತ್ತಿಯಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಭಗವದ್ ರಾಮಾನುಜರಿಗೆ ತಿರುಕ್ಕೋಟಿ ನಂಬಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನನ್ನ ಅಜ್ಞಾನವನ್ನು ದೂರ ಮಾಡಿ ನನಗೆ ಜ್ಞಾನದ ಅರಿವನ್ನು ಮೂಡಿಸಿದ್ದೀರಾ, ನೀವು ಬಂದು ಶಿಷ್ಯರಲ್ಲ, ನೀವು ಗುರುಣಾಂ ಗುರುಹು, ಯಾರು ಗುರುವಿಗೆ ಗುರುವಾಗುತ್ತಾರೋ ಅವರನ್ನು ಗುರುಣಾಂ ಗುರು, ಯಾರು ಅಧಿಕ ವಿದ್ಯೆಯನ್ನು ಕಲಿತು ಗುರುಗಳಿಗೆ ಒಂದು ಪಾಠವನ್ನು ಹೇಳುತ್ತಾರೋ ಅವರಿಗೆ ನಾವು ಗುರುಣಾಂ ಗುರು ಅಂತ ಹೇಳುತ್ತೇವೆ. ಅಂತಹ ಗುರುವಿಗೆ ಗುರುವಾದಂತಹ ಸುಸಂದರ್ಭ ಆ ಒಂದು ಕ್ಷಣ. ಇಂತಹ ಸಂದರ್ಭದಲ್ಲಿ ನಾವು ಪುರಂದರ ದಾಸರು ಹೇಳಿರ್ತಕ್ಕಂತಹ ಒಂದು ವಚನವನ್ನು ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡಲೇಬೇಕಾಗುತ್ತದೆ. ಆ ಒಂದು ವಚನ ಈ ರೀತಿಯಲ್ಲಿರುತ್ತದೆ, ವಚನದ ಪ್ರಥಮ ಒಂದು ಸಾಲು, ಗುರುವಿಗೆ ಗುಲಾಮನಾಗುವ ತನಕ ದುರುಕುದಣ್ಣ ಮುಕ್ತಿ ಅಂತ ಕೂಡಲ ಸಂಗಮ ದೇವ ಹೇಳಲಾಗಿದೆ. ಆ ಒಂದು ವಿಶೇಷ ಅಂತೇಳಿದಾಗ ಯಾವತ್ತೂ ಅಷ್ಟೇ ಗುರುವಿಗೆ ಶರಣಾದಲ್ಲಿ
ನಮಗೆ ಗುರುವಿನ ಅನೇಕ ಜ್ಞಾನಗಳು ನಮಗೆ ಲಭಿಸುತ್ತದೆ. ಅಂತಹ ಪುರಂದರದಾಸರ ವಚನದಲ್ಲಿ ಇಂತಹ ಒಂದು ಸಾರಾಂಶ ನಾವು ತಿಳಿದುಕೊಳ್ಳಬೇಕಾಗುವ ಒಂದು ಸುಸಂದರ್ಭ ಈ ಒಂದು ಕ್ಷಣ. ಅಂತಹ ಒಂದು ರಾಮಾನುಜರು ಆ ಸಂದರ್ಭವನ್ನು ಎಲ್ಲರಿಗೂ ಈ ಒಂದು ಕುಲ ಮತ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಈ ಒಂದು ನಾಮಸ್ಮರಣೆಯ ಒಂದು ಕೇಳುವಂತಹ ವಿಶೇಷವಾದಂತಹ ಕ್ಷಣಗಳನ್ನು ಕಲ್ಪಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹವನ್ನು ಕೊಡಬೇಕು, ಎಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ಅರ್ಹರು ಅಂತ ಹೇಳಿದ ಒಂದು ಮಹಾನ್ ಗುರು ಶ್ರೀಮದ್ ಭಗವದ್ ರಾಮಾನುಜರು. ಅಂತಹ ರಾಮಾನುಜರು ಅನೇಕ ಮಹಿಮೆಗಳನ್ನು ಪವಾಡಗಳನ್ನು ಸೃಷ್ಟಿಸಿ ಈ ಕಲಿಯುಗದಲ್ಲಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ವಿಶೇಷವಾದಂತಹ ಮಾರ್ಗವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮಹಿಮೆಯ ಪ್ರಕಾರವಾಗಿ ಒಂದು ಸಲ ತಿರುಪತಿಯಲ್ಲಿ ಆ ಒಂದು ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾಗಿ ಆ ಶೈವ ಸಂಪ್ರದಾಯದವರು ನಮ್ಮ ಸಂಪ್ರದಾಯದ ಪ್ರಕಾರವಾಗಿಯೇ ಇಲ್ಲಿನ ಪೂಜೆಗಳು ನಡೆಯಬೇಕು ಅಂತ ಹೇಳಿದಾಗ, ವಿಷ್ಣು ಸಂಪ್ರದಾಯದವರು ಕೂಡ ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರವಾಗಿ ಪೂಜೆಗಳು ನಡೆಸುತ್ತೇವೆ ಅಂತ ಒಂದು ಗೊಂದಲದ ಒಂದು ಸಂದರ್ಭ ಉಂಟಾದಾಗ ಅಲ್ಲಿಗೆ ಭಗವದ್ ರಾಮಾನುಜರು ಹೋಗಿ ಅಲ್ಲಿ ಇಬ್ಬರ ಒಂದು ಸಂವಾದಗಳನ್ನು ಆಲಿಸಿ ಶೈವ ಸಂಬಂಧಪಟ್ಟಂತಹ ಎಲ್ಲ ಆವರಣಗಳು ಮತ್ತು ವೈಷ್ಣವ ದೇವರಿಗೆ ಸಂಬಂಧಪಟ್ಟಂತಹ ಎಲ್ಲ ಆವರಣಗಳನ್ನು ಆ ಒಂದು ದೇವಾಲಯದ ಗರ್ಭಗುಡಿಯ ಒಳಗೆ ಇಟ್ಟು ದೇವಾಲಯದ ಎರಡು ಬಾಗಿಲುಗಳನ್ನು ಮುಚ್ಚುತ್ತಾರೆ. ನಾಳೆ ಬೆಳಗ್ಗೆ ಒಳಗೆ ಭಗವಂತ ಯಾವ ಒಂದು ವಸ್ತುವನ್ನು ಸ್ವೀಕರಿಸಿದರೆ ಅವರ ಸಂಪ್ರದಾಯದ ಪ್ರಕಾರವಾಗಿ ಈ ಒಂದು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸೋಣ ಅಂತ ಹೇಳಿದ ತಕ್ಷಣ ಎಲ್ಲರೂ ಅದನ್ನು ಒಪ್ಪಿ ಮನೆಗಳಿಗೆ ತೆರಳುತ್ತಾರೆ. ಆ ದಿವಸ ರಾತ್ರಿ ಭಗವದ್ ರಾಮಾನುಜರ ಸ್ವಪ್ನದಲ್ಲಿ ಶ್ರೀಮನ್ ನಾರಾಯಣನು ಕಾಣಿಸಿಕೊಂಡು, ನಾನು ಒಂದು ವಿಷ್ಣು ಸ್ವರೂಪನಾಗಿದ್ದೇನೆ, ನನಗೆ ವಿಷ್ಣು ಸಂಪ್ರದಾಯದ ಪ್ರಕಾರವಾಗಿಯೇ ಪೂಜೆಗಳು ನಡೆಯಬೇಕು ಅಂತ ಹೇಳಿದ ತಕ್ಷಣ ರಾಮಾನುಜರು ಬಂದು ವಿಶೇಷವಾದಂತಹ ಒಂದು ಅವತಾರ, ಅವರಿಗೆ 64 ವಿದ್ಯೆಗಳು ಗೊತ್ತು. ಅಂತಹ ಸಂದರ್ಭದಲ್ಲಿ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡು ಅವರು ಪರಕಾಯ ಪ್ರವೇಶವನ್ನು ಮಾಡುತ್ತಾರೆ. 64 ವಿದ್ಯೆಗಳಲ್ಲಿ ಪರಕಾಯ ಪ್ರವೇಶ ಕೂಡ ಒಂದು ವಿಶೇಷವಾದ ಒಂದು ವೃತ್ತಿ. ಅಂತಹ ಪರಕಾಯ ಪ್ರವೇಶ ಒಂದು ಶೇಷನ ರೂಪದಲ್ಲಿ ಮಾಡಿಕೊಂಡು ಆ ಒಂದು ದೇವಾಲಯದ ಸೋಮಸೂತ್ರದ ಒಳಗಿನಿಂದ ಗರ್ಭಗುಡಿಯನ್ನು ಪ್ರವೇಶಿಸಿ ಮಹಾವಿಷ್ಣುವಿನ ಶಂಕು ಚಕ್ರಗಳ ಆಭರಣಗಳ ಧಾರಣೆಯನ್ನು ಆ ಶ್ರೀನಿವಾಸರಿಗೆ ಮಾಡಿದರು. ನಂತರ ಅಲ್ಲಿಂದ ವಾಪಸ್ಸಾದರು. ಬೆಳಗ್ಗೆ ಬಾಗಿಲು ತೆಗೆದ ತಕ್ಷಣ ಅಲ್ಲಿ ಭಗವಂತನು ಎರಡು ಕೈಗಳಲ್ಲಿ ಶಂಕು ಚಕ್ರ ಧಾರಿಯಾಗಿ ದರ್ಶನ ನೀಡಿದ ಕ್ಷಣವನ್ನು ಎಲ್ಲರೂ ನೋಡಿ ಮೂಕ ವಿಸ್ಮಯರಾಗಿ ಭಗವಂತನ ದರ್ಶನವನ್ನು ಪಡೆದರು. ಅಂದಿನಿಂದ ಭಗವಂತನಿಗೆ ವೈಷ್ಣವ ಸಂಪ್ರದಾಯದ ರೀತಿಯವಾಗಿ ಅಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತಿದೆ. ಭಗವದ್ ರಾಮಾನುಜರು ಕೃತಿಯುಗದಲ್ಲಿ ಶೇಷನ ಒಂದು ಅವತಾರ. ಭಗವಾನ್ ಶ್ರೀಮನ್ನಾರಾಯಣನಿಗೆ ವಾಹನವಾಗಿ ಅವರು ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದರು. ತ್ರೇತಾಯುಗದಲ್ಲಿ ಶ್ರೀರಾಮನಿಗೆ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ಅವತಾರದಲ್ಲಿದ್ದರು. ಕಲಿಯುಗದಲ್ಲಿ ಭಗವದ್ ರಾಮಾನುಜರಾಗಿದ್ದಾರೆ. ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಅಣ್ಣನಾಗಿ ಬಲರಾಮನ ಅವತಾರದಲ್ಲಿದ್ದಾರೆ. ಈ ಎಲ್ಲ ಅವತಾರಗಳು ಕಲ್ಯಾಣಕ್ಕಾಗಿಯೇ ನಡೆದಿದೆ. ಅಂತಹ ಭಗವದ್ ರಾಮಾನುಜರು ಈ ಕಲಿಯುಗದಲ್ಲಿ ದೇವತಾ ಸ್ವರೂಪಗಳಾಗಿ ಬಂದು ಆ ಹೆಸರಿನಲ್ಲೇ ನಮಗೆ ಸಿಗುತ್ತದೆ, ಭಗವದ್ ರಾಮಾನುಜರು. ಭಗವತ್ ಮೀನ್ಸ್ ಭಗವಂತನ ಸ್ವರೂಪವಾಗಿರ್ತಕ್ಕಂತಹ ಗುರುಗಳು. ನಮಗೆ ಎಲ್ಲ ಅಜ್ಞಾನ ಅಂಧಕಾರಗಳನ್ನು ದೂರ ಮಾಡಿ ಜ್ಞಾನದ ಮಾರ್ಗವನ್ನು ತೋರಿಸತಕ್ಕಂತಹ ವಿಶೇಷವಾದಂತಹ ಸ್ವರೂಪ ಅವರನ್ನು ಭಗವದ್ ರಾಮಾನುಜರು ಎಂದು ನಾವು ವ್ಯಾಖ್ಯಾನ ಮಾಡುತ್ತೇವೆ. ಅಂತಹ ಗುರುಗಳು ವಿಶೇಷವಾಗಿ ಈ ಒಂದು ಕಲಿಯುಗದಲ್ಲಿ ಎಲ್ಲ ಕುಲ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕಲ್ಯಾಣ ಪ್ರಾಪ್ತಿಯಾಗಬೇಕು, ವಿಶೇಷವಾದಂತಹ ಸುಖ ಸಂತಾನ ಧನ ಕನಕ ವಸ್ತು ವಾಹನ ಎಲ್ಲವನ್ನು ಈ ಒಂದು ಭಕ್ತಾದಿಗಳು ಪಡೆಯಬೇಕು ಅಂತ ಹೇಳಿ
ಎಲ್ಲರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೆ ಆ ಒಂದು ಸಂತನ ರೂಪದಲ್ಲಿ ಭಗವದ್ ರಾಮಾನುಜರು ನಿರ್ವಿರಾಮವಾಗಿ 120 ವರ್ಷಗಳ ಕಾಲ ಅವರು ಈ ಒಂದು ಕಲಿಯುಗದಲ್ಲಿ ಶ್ರಮಿಸಿ ಎಲ್ಲರಿಗೂ ಒಂದು ಅನುಗ್ರಹಗಳನ್ನು ಕೊಟ್ಟಿದ್ದಾರೆ. ಅಂತಹ ರಾಮಾನುಜರು ನಾವು ಈ ದಿವಸ ಅವರ ಒಂದು ಜಯಂತಿ ಉತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ಈ ರಾಮಾನುಜರ ಅನುಗ್ರಹವನ್ನು ನಾವು ಈ ದಿವಸ ಪಡೆದುಕೊಳ್ಳಬೇಕಾದರೆ ರಾಮಾನುಜರ ವಿಶೇಷವಾದಂತಹ ಆರಾಧನೆ, ಪೂಜಾ ಅಭಿಷೇಕಗಳು, ಕೈಂಕರ್ಯಗಳು, ಜಪ, ಓಮ, ಯಜ್ಞ, ಯಾಗಗಳನ್ನು ಮಾಡಿದಾಗ ಭಗವತ್ ಸ್ವರೂಪಿಯಾದಂತಹ ರಾಮಾನುಜರ ಅನುಗ್ರಹ, ಗುರುಗಳ ಅನುಗ್ರಹ ಆದರೆ ಸಾಕು, ನಾವು ಈ ಸಂಸಾರವೆಂಬ ಜಂಜಾಟದಿಂದ ಮುಕ್ತಿಯನ್ನು ಹೊಂದಿ, ಅಜ್ಞಾನ ಅಂಧಕಾರಗಳಿಂದ ಮುಕ್ತಿಯನ್ನು ಹೊಂದಿ ಕೊನೆಗೆ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಅಂತ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಈ ಒಂದು ಸರಳವಾದಂತಹ ಸೂಕ್ಷ್ಮವಾದಂತಹ ವಿಚಾರಗಳನ್ನು ತಮ್ಮೆಲ್ಲರಿಗೂ ತಿಳಿಸುವುದಕ್ಕೆ ನನಗೆ ಮನಸ್ಸಿನಲ್ಲಿ ತುಂಬ ಆನಂದವಾಗಿದೆ. ನಾನು ಕೂಡ ಭಗವತ್ ರಾಮಾನುಜರ ಪಾದಾರವಿಂದದಲ್ಲಿ ನಮಿಸುತ್ತಾ ಎಲ್ಲರಿಗೂ ಭಗವತ್ ರಾಮಾನುಜರು ಎಲ್ಲ ವಿಶೇಷವಾದಂತಹ ತನು ಮನ ಧನ ಸುಖವನ್ನು ನೀಡಬೇಕು ಅಂತ ಹೇಳಿ ಅವರ ಪಾದಾರವಿಂದದಲ್ಲಿ ಸ್ಮರಣೆ ಮಾಡುತ್ತಾ ತಮಗೂ ತಮ್ಮೆಲ್ಲರಿಗೂ ಈ ಒಂದು ಭಗವತ್ ರಾಮಾನುಜ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು, ನಮಸ್ಕಾರ.